ಮೇಡಮ್, ಈಗ ದೇವೇಗೌಡರು ಒಂದು ಮಾತನ್ನು ಹೇಳಿದ್ದಾರೆ, ಸುಮಲತ ಅವರು ಮಂಡ್ಯದಲ್ಲಿ ನಮಗೆ ಸಪೋರ್ಟನ್ನು ಮಾಡಲಿಲ್ಲ ಅಂತ ಆರೋಪ ಮಾಡಿದ್ದಾರೆ. ನೋಡಿ, ಅವರು ಹಿರಿಯರು, ತುಂಬ ಮೊದಲಿಂದಲೂ ತುಂಬಾ ನಮಗೆ ಗೌರವ ಇದೆ ಅವ್ರ ಬಗ್ಗೆ. ಅವರ ಹೇಳಿಕೆಗೆ ನಾನು ಇನ್ನೊಂದು ರೀತಿಯ ಒಂದು ಉತ್ತರ ಹೇಳೋಕ್ಕೆ ಇಷ್ಟ ಇಲ್ಲ. ಆದರೂ ಈ ಎಲ್ಲೋ ಅವ್ರಿಗೆ ಇಲ್ಲಿಂದ ಸರಿಯಾದ ಮಾಹಿತಿ ಕೊಡಲಿಲ್ಲ, ಇಲ್ಲಾಂದರೆ ಅವ್ರು ಆ ರೀತಿ ಹೇಳಿಕೆ ಕೊಡ್ತಾ ಇರಲಿಲ್ವೇನೋ ಅಂತ ನನಗನ್ಸುತ್ತೆ. ಖಂಡಿತ ಅವರಿಂದ ಈ ಹೇಳಿಕೆ ನಾನು ನಿರೀಕ್ಷೆ ಮಾಡಿರಲಿಲ್ಲ. ನಿಮ್ಮೆಲ್ರಿಗೂ ಗೊತ್ತು, ಈ ಒಂದು ಚುನಾವಣೆಯ ಹಿನ್ನೆಲೆ ಏನು ಇದು ಇತ್ತು ಅನ್ನೋದು. ನಾನು ಪಕ್ಷೇತರ ಸಂಸದೆ, ಪಕ್ಷೇತರ ಅಭ್ಯರ್ಥಿಯಾಗಿ ನಾನು ಎಂಥ ಒಂದು ಗೆಲುವನ್ನು ಇಲ್ಲಿ ನನಗೆ ಜನ ಕೊಟ್ಟಿದ್ದರು, ಅದೇ ರೀತಿ 5 ವರ್ಷಗಳು ನನ್ನ ಜವಾಬ್ದಾರಿನ ಯಾವ ರೀತಿ ನಾನು ಕ್ಷೇತ್ರದಲ್ಲಿ ಹಾಗೂ ಲೋಕಸಭೆಯಲ್ಲಿ ನಿಭಾಯಿಸ್ಕೊಂಡು ಬಂದೆ, ಸಣ್ಣದೋ ದೊಡ್ಡದೋ ಅಂಬರೀಷ್ ಅವ್ರಿಗೆ ನನಗೆ ಆದಂಥ ಒಂದು ಬೆಂಬಲ, ಒಂದು ಪಡೆ, ಒಂದು ಶಕ್ತಿ ಅನ್ನೋದು ಜಿಲ್ಲೆಯಲ್ಲಿದ್ದೇ ಇದೆ. ಅದನ್ನೆಲ್ಲ ಪಕ್ಕಕ್ಕಿಟ್ಟು ಮೋದಿಯವರು ಮತ್ತೊಮ್ಮೆ ಪ್ರಧಾನಿ ಆಗಬೇಕು ಅನ್ನೋ ಒಂದೇ ಒಂದು ಉದ್ದೇಶಕ್ಕೆ ನನ್ನದೇನೇ ಇದ್ದರೂ ಈ ಒಂದು ಸಂದರ್ಭದಲ್ಲಿ ನಾನು ಅದನ್ನು ನೋಡ್ಕೋಬಾರ್ದು. ಮೋದಿ ಅವ್ರನ್ನ ಮತ್ತೊಮ್ಮೆ ಪ್ರಧಾನಿ ಮಾಡೋ ಒಂದು ಉದ್ದೇಶ ಇಟ್ಕೊಂಡು ನಾನು ನನ್ನ ಗೆದ್ದಂಥ ಸೀಟನ್ನ ನಾನು ತ್ಯಾಗ ಮಾಡಿದ್ದು. ಈ ನಿಟ್ಟಿನಲ್ಲಿ ನನ್ನ ಶಕ್ತಿ ಏನಿದೆ, ಅಂಬರೀಷ್ ಅವರ ಒಂದು ಅಭಿಮಾನಿಗಳ ಪಡೆ ಏನಿದೆ, ಆ ಶಕ್ತಿಯೆಲ್ಲ ಬಿ ಜೆ ಪಿಗೆ ಹಾಗೂ ಎನ್ ಡಿ ಎಗೆ ಸೇರಿದ ಲೆಕ್ಕನೆ ನನ್ನ ಪ್ರಕಾರ. ನಮ್ಮ ಕಾರ್ಯಕರ್ತರೇನೇ ಇರಲಿ, ಬಿ ಜೆ ಪಿ ಪಕ್ಷದ ವತಿಯಿಂದ ಹಾಗೂ ನನ್ನ ಜೊತೆಯಲ್ಲಿದ್ದಂಥ ಬೆಂಬಲಿಗರು ಎಲ್ಲ ನಿಷ್ಠೆಯಿಂದ ಕೆಲಸ ಮಾಡಿದ್ದಾರೆ, ಅದರಲ್ಲಿ ಎರಡು ಮಾತಿಲ್ಲ. ಆದರೆ ಇವತ್ತಿನ ದಿನದವರೆಗೂ ಜೆ ಡಿ ಎಸ್ ಪಕ್ಷದ ನಾಯಕರು ಯಾರು ನನ್ನನ್ನು ಇಂಥ ಒಂದು ಸಭೆಯನ್ನು ಆಯೋಜಿಸಿದ್ದೀವಿ, ನೀವು ಬಂದು ನಮ್ಮನ್ನು ಆ ಸಭೆಯಲ್ಲಿ ಜಾಯಿನ್ ಮಾಡಿ ಅಥವಾ ನಮ್ಮ ಪರ ಈ ಒಂದು ಊರಿಗೆ, ಈ ಒಂದು ತಾಲೂಕಿಗೆ, ಈ ಒಂದು ಗ್ರಾಮಕ್ಕೆ ಪ್ರಚಾರಕ್ಕೆ ಬನ್ನಿ ಅನ್ನೋ ಅಂಥ ಮಾತನ್ನು ಎಲ್ಲಾದರೂ ಅವ್ರು ಹೇಳಿ ನಾನು ಬೇಡ ಅಂತ ಹೇಳಿದ್ರೆ ಅದನ್ನು ರೆಕಾರ್ಡ್ ನನಗೆ ಕೊಡೋಕ್ಕೆ ಹೇಳಿ. ಕಡೆಗಣಿಸೋದಿಲ್ಲ, ಬಹುಶಃ ಅವ್ರಿಗೆ ನಾವು ನೀವಿಲ್ದೇ ಎಲೆಕ್ಷನ್ ಮಾಡ್ಕೊಳ್ಳೋಕ್ಕೆ ನಮಗೆ ಆಗತ್ತೆ ಅನ್ನೋದು ತೋರಿಸ್ಬೇಕು ಅಂತ ಕೆಲವರು ಇದ್ದಿರ್ಬೋದು, ಗೊತ್ತಿಲ್ಲ.